ಮನೆ ಕಟ್ಟಿಸಿದ್ದೆ ಅದಲ್ಲದೆ ಒಂದು ಏಳು ಸೈಟ್ಗಳನ್ನು ಅಲ್ಲಲ್ಲಲ್ಲಿ ತಗೊಂಡಿದ್ದೆ ಅದು ಮನೆ ಸೈಟ್ಗಳು ಎಲ್ಲ ಮಾರ್ಕೊಂಡು ಇವಾಗ ಬಾಡಿಗೆ ಮನೆಯಲ್ಲಿದೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಹಿರಿಯ ನಟ ಶ್ರೀನಿವಾಸ ಮೂರ್ತಿ ಅವರ ಮಾತನ್ನ ಕೇಳಿಸ್ಕೊಂಡ್ರಲ್ಲ ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಹೋಗ್ತಾರೆ ನಾನು ಮನೆ ಮಾಡ್ಕೊಂಡಿದ್ದೆ ಸೈಟ್ ಇತ್ತು ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇತ್ತು ಆದರೆ ಎಲ್ಲವನ್ನು ಕಳ್ಕೊಂಡು ಇವತ್ತು ಬಾಡಿಗೆ ಮನೆಯಲ್ಲಿ ವಾಸ ಇದ್ದೇನೆ ಅಂತ ನಂಬೋದಿಕ್ಕೆ ನಮಗೆ ತಕ್ಷಣ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೊಂದು ಸಿನಿಮಾಗಳಲ್ಲಿ ನಟನೆ ಮಾಡಿದಂಥ ನಟ ಇವತ್ತು ಬಾಡಿಗೆ ಮನೆಯಲ್ಲಿದ್ದಾರಾ ಅಂದಾಗ ಸ್ವಲ್ಪ ಕಷ್ಟನೇ ನಂಬೋದು ಆದರೆ ಅವರೇ ಹೇಳ್ಕೊಂಡಿರುವಂಥ ಕಾರಣಕ್ಕಾಗಿ ಆ ಮಾತನ್ನು ನಂಬಲೇಬೇಕು ಇವತ್ತು ಅವರ ಬದುಕಿನ ಕಥೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಯಾಕಂದರೆ ಒಂದಷ್ಟು ಜನರಿಗೆ ಇದು ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಬಂಧುಗಳೇ ಬದುಕೇ ಹಾಗೆ ಒಮ್ಮೆ ಎತ್ತರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಮತ್ತೊಮ್ಮೆ ದೊಪ್ಪಂತ ಕೆಳಗಡೆ ಬಿದ್ದು ಬಿಡ್ತೀವಿ ಆದರೆ ಎಲ್ಲವನ್ನು ಎದುರಿಸೋದಕ್ಕೆ ನಾವು ರೆಡಿ ಇರಬೇಕು ಅಷ್ಟೇ ಬದುಕು ಅನಿರೀಕ್ಷಿತ ತಿರುವುಗಳನ್ನು ಹೊಂದಿರುತ್ತೆ ಯಾವಾಗ ಏನು ಎತ್ತ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಿನ್ನೆ ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದಂಥವರು ಮಾರನೆ ದಿನ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಬೇಕಾದರೂ ನಿರ್ಮಾಣ ಆಗಬಹುದು ಆದರೆ ಎಲ್ಲವನ್ನು ಎದುರಿಸಬೇಕು ಅಷ್ಟೇ ಈಗ ಶ್ರೀನಿವಾಸ ಮೂರ್ತಿಯವರ ವಿಚಾರಕ್ಕೆ ಬರ್ತೀನಿ ಶ್ರೀನಿವಾಸ ಮೂರ್ತಿಯವರು ಅಂತಿದ್ದ ಹಾಗೆ ನಮಗೊಂದಷ್ಟು ಅದ್ಭುತವಾದಂಥ ಪಾತ್ರಗಳು ನೆನಪಿಗೆ ಬರ್ತಾ ಹೋಗುತ್ತೆ ನಿಮಗೆ ಯಾವ ಪಾತ್ರ ನೆನಪಾಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೈಯಕ್ತಿಕವಾಗಿ ನಾನು ಇಷ್ಟಪಡುವಂಥ ಕೆಲವೇ ಕೆಲವು ನಟರಲ್ಲಿ ಶ್ರೀನಿವಾಸ ಮೂರ್ತಿಯವರು ಕೂಡ ಒಬ್ಬರು ವಿಲನ್ ಪಾತ್ರಕ್ಕೂ ಸೈ ಕಾಮಿಡಿ ಪಾತ್ರಕ್ಕೂ ಸೈ ಅಪ್ಪನ ಪಾತ್ರಕ್ಕೆ ಇನ್ನೊಂದು ಪಾತ್ರಕ್ಕೆ ಎಲ್ಲದಕ್ಕೂ ಕೂಡ ಸೈ ಎನಿಸಿಕೊಳ್ಳುವಂತಹ ಅಪರೂಪದ ನಟ ಶ್ರೀನಿವಾಸ ಮೂರ್ತಿ ಈ ಹಿಂದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಹಿಡಿದು ಈಗಿನ ಯುವ ನಟರವರೆಗೂ ಕೂಡ ಅಭಿನಯಿಸಿ ಸೈ ಅನಿಸ್ಕೊಂಡಂಥವ್ರು ಯಾವುದೇ ಪಾತ್ರ ಕೊಡಲಿ ಆ ಪಾತ್ರದೊಳಗಡೆ ಪರಕಾಯ ಪ್ರವೇಶವನ್ನು ಮಾಡ್ತಾ ಇದ್ರು ನಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಪ್ಪನ ಪಾತ್ರ ಅಂದಾಗ ಇತ್ತೀಚಿನ ದಿನಗಳಲ್ಲಿ ನಮಗೆ ತಕ್ಷಣ ನೆನಪಾಗ್ತಾ ಇದ್ದಿದ್ದು ಶ್ರೀನಿವಾಸ ಮೂರ್ತಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಅದ್ಭುತವಾಗಿ ಆ ಎಲ್ಲ ಪಾತ್ರವನ್ನು ಕೂಡ ನಿಭಾಯಿಸ್ತಾ ಇದ್ರು ಆರಂಭದಲ್ಲಿ ನಾನು ಶ್ರೀನಿವಾಸ ಮೂರ್ತಿ ಅವರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಹುಟ್ಟಿದ್ದು 1949 ಆ ಪ್ರಕಾರವಾಗಿ ವಯಸ್ಸು 72-73 ಆಸುಪಾಸು ಜಾಡಲ ತಿಮ್ಮನಹಳ್ಳಿ ಅಂತ ಕೋಲಾರದಲ್ಲಿ ಅವರು ಹುಟ್ಟಿದ್ದು ಭಾರಿ ಶ್ರೀಮಂತ ಕುಟುಂಬ ಅಥವಾ ತೀರಾ ಬಡತನದ ಕುಟುಂಬ ಅಲ್ಲ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂಥವ್ರು ಅವರು ಒಳ್ಳೆ ಎಜುಕೇಷನನ್ನು ಪಡ್ಕೊಂಡ್ರು ಅದಾದ ನಂತರ ಗೌರ್ಮೆಂಟ್ ಕೆಲಸದಲ್ಲಿದ್ದರು ಅವರು ಸರ್ಕಾರಿ ಕೆಲಸದಲ್ಲಿ ಸರ್ವೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸಕ್ಕಿದ್ರು ಆದರೆ ಆಗ ದೊಡ್ಡಬಳ್ಳಾಪುರದಲ್ಲಿ ದೇವೇಗೌಡರು ಚುನಾವಣೆಗೆ ಸ್ಪರ್ಧೆ ಮಾಡು ಅಂತ ಹೇಳ್ತಾರಂತೆ ಹೀಗಾಗಿ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ದೊಡ್ಡಬಳ್ಳಾಪುರದಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಆದರೆ ದೊಡ್ಡಬಳ್ಳಾಪುರದಲ್ಲಿ ಸೋಲನ್ನು ಕಾಣುವಂಥ ಪರಿಸ್ಥಿತಿ ಎದುರಾಯಿತು ಜಾಲಪ್ಪನವರ ಎದುರುಗಡೆ ಮತ್ತೊಂದು ಕಡೆಯಿಂದ ಇವರು ರಂಗಭೂಮಿಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಾಗಲೇ ರಂಗಭೂಮಿಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು ನಾಟಕಗಳನ್ನು ಮಾಡ್ತಾ ಇದ್ರು ಬಾಲ್ಯದಿಂದಲೂ ಕೂಡ ನಾಟಕದ ಹುಚ್ಚು ವಿಪರೀತವಾಗಿತ್ತು ಹೀಗೆ ಸಾಕ್ತಾ ಸಾಕ್ತಾ ಅವರು ಸಿನಿಮಾ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಟ್ಬಿಡ್ತಾರೆ ಈ 1973-74 ಸಂದರ್ಭದಲ್ಲಿ ಆರಂಭದಲ್ಲೇ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ಇವರಿಗೆ ಸಿಗ್ತಾ ಹೋಗುತ್ತೆ ರಂಗಭೂಮಿ ಹಿನ್ನೆಲೆ ಇತ್ತು ನೋಡೋದಿಕ್ಕೂ ಕೂಡ ಬಹಳ ಚೆನ್ನಾಗಿ ಇದ್ದಂಥ ಕಾರಣಕ್ಕಾಗಿ ನಾನು ಆರಂಭದ ಅವರ ಒಂದಷ್ಟು ಸಿನಿಮಾಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದಷ್ಟು ಸಿನಿಮಾಗಳನ್ನು ನೆನಪು ಮಾಡ್ಕೊಳ್ಳೋಣ ಹೇಮಾವತಿ ಎನ್ನುವಂಥ ಸಿನಿಮಾ ಗುರು ಶಿಷ್ಯರು ಸಿನಿಮಾದಲ್ಲಿನ ಅದ್ಭುತವಾದಂಥ ಪಾತ್ರ ಇನ್ನು ಯಾವತ್ತೂ ಕೂಡ ಶ್ರೀನಿವಾಸ ಮೂರ್ತಿಯವರ ಒಂದು ಪಾತ್ರವನ್ನು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅದು ಕವಿರತ್ನ ಕಾಳಿದಾಸ ಸಿನಿಮಾದ ಭೋಜರಾಜನ ಪಾತ್ರ ಎಂಥ ಅದ್ಭುತವಾದಂಥ ನಟನೆ ಎಂಥ ಪರಕಾಯ ಪ್ರವೇಶ ಶ್ರೀನಿವಾಸ ಮೂರ್ತಿಯವರ ಹೊರತಾಗಿ ಇನ್ನೊಬ್ಬರು ಆ ಪಾತ್ರವನ್ನು ನಿಭಾಯಿಸ್ತಾರೆ ಅಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟು ಅದ್ಭುತವಾಗಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ ಭಕ್ತ ಪ್ರಹ್ಲಾದ್ ಆಗಿರ್ಬೋದು ದೊರೆ ಆಗಿರ್ಬೋದು ಹಾಗೆ ಬರ್ತಾ ಬರ್ತಾ ಅಪ್ಪು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ತಂದೆಯ ಪಾತ್ರ ಅದಂತೂ ಇನ್ನೊಂದು ಅದ್ಭುತವಾದಂಥ ಪಾತ್ರ ಅದು ಮೈ ಆಟೋಗ್ರಾಫ್ ಸಿನಿಮಾದ ಪಾತ್ರ ದೊಡ್ಡಮನೆ ಹುಡುಗ ಹಾಗೆ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಅವರೇ ಹೇಳ್ಕೊಂಡ ಹಾಗೆ ಇತ್ತೀಚೆಗೆ ಸ್ವಲ್ಪ ಅವಕಾಶಗಳು ಕೂಡ ಕಡಿಮೆ ಆಗಿದೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಿಗೆ ಕರೀತಿದ್ದಾರೆ ಬಿಟ್ಟರೆ ಹೆಚ್ಚಿನ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಇನ್ನು ಸೀರಿಯಲ್ ಅಂತ ಬಂದಾಗ ಸಾಕಷ್ಟು ಸೀರಿಯಲ್ಗಳಲ್ಲೂ ಕೂಡ ಮಾಡಿದ್ದಾರೆ ಇತ್ತೀಚೆಗೆ ಸತ್ಯ ಸೀರಿಯಲ್ನಲ್ಲಿ ಒಂದೊಳ್ಳೆ ಪಾತ್ರ ಸಿಕ್ಕಿದೆ ಇನ್ನು ಆರಂಭದ ದಿನಗಳಲ್ಲೇ ತಮ್ಮಂಥವು ಪ್ರೊಡ್ಯೂಸರ್ ಆಗಿ ಗುರುತಿಸ್ಕೊಂಡಂಥವ್ರು ಅವರು ಮಾತೃದೇವ ಭವ ಎನ್ನುವಂಥ ಸಿನಿಮಾ ತಾಯಿಗೊಬ್ಬ ತರಲೆ ಮಗ ಎನ್ನುವಂಥ ಸಿನಿಮಾ ಹೀಗೆ ಒಂದಷ್ಟು ಸಿನಿಮಾಗಳನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ ಜೊತೆಗೆ ಸಿನಿಮಾ ನಿರ್ದೇಶನದಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದಾರೆ ಶ್ರೀನಿವಾಸ ಮೂರ್ತಿ ಅವರು ಸೀರಿಯಲ್ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಈ ಮೂಲಕ ಕಲಾವಿದ ಬೇರೆ ಬೇರೆ ರೀತಿಯಲ್ಲೂ ತೊಡಗಿಸ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂಥವರು ಶ್ರೀನಿವಾಸ ಮೂರ್ತಿ ಅವರು ಹೀಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಂತ ಪೀಕ್ನಲ್ಲಿ ಇದ್ದಂಥವರು ಅದ್ಭುತವಾದಂಥ ಪಾತ್ರ ನಿಭಾಯಿಸಿದಂಥವರು ಇತ್ತೀಚೆಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಆಗಿದ್ದು ಬಿಟ್ಟರೆ ಅದಕ್ಕೂ ಮುಂಚೆ ಯಾವತ್ತೂ ಕೂಡ ಅವಕಾಶ ಕಡಿಮೆ ಆಗಿದ್ದೇ ಇಲ್ಲ ಬಹುತೇಕ ಸಿನಿಮಾಗಳಲ್ಲಿ ನಾವು ಶ್ರೀನಿವಾಸ ಮೂರ್ತಿ ಅವರನ್ನ ನೋಡ್ತಾ ಇದ್ವಿ ಅಷ್ಟರ ಮಟ್ಟಿಗೆ ಅವರಿಗೆ ಸಿನಿಮಾಗಳು ಸಿಗ್ತಾ ಇತ್ತು ಆದರೂ ಯಾಕೆ ಅವರು ಇವತ್ತು ಬಾಡಿಗೆ ಮನೆಯಲ್ಲಿ ವಾಸ ಆಗುವಂಥ ಪರಿಸ್ಥಿತಿ ಬಂತು ಅನ್ನೋದನ್ನು ಹೇಳ್ತೀನಿ ಕೇಳಿ ಶ್ರೀನಿವಾಸ ಮೂರ್ತಿಯವರು ಹೆಚ್ಚು ಕಡಿಮೆ 8 ಸಿನಿಮಾವನ್ನು ನಿರ್ಮಾಣ ಮಾಡಿದರು ಸಿನಿಮಾದಿಂದ ಏನೇನು ದುಡಿಮೆಯನ್ನು ಮಾಡಿದ್ರೋ
ಆ ಸಿನಿಮಾದಿಂದ ಏನೇನು ಆದಾಯ ಬಂದಿತ್ತೋ ಆ ಎಲ್ಲ ಆದಾಯವನ್ನು ಕೂಡ ತೆಗೆದು ತಾವು ನಿರ್ಮಾಣ ಮಾಡಿದಂಥ ಸಿನಿಮಾಗೆ ಹಾಕಿದ್ರು. ಆದರೆ ಆ ಸಿನಿಮಾಗಳು ಯಾವುದು ಕೂಡ ದೊಡ್ಡ ಮಟ್ಟಿಗೆ ಗೆಲುವನ್ನು ಸಾಧಿಸಲಿಲ್ಲ ಅಥವಾ ಆ ಸಿನಿಮಾಗಳು ಯಾವುದು ಕೂಡ ಲಾಭವನ್ನು ತಂದುಕೊಡಲಿಲ್ಲ. ಹೀಗಾಗಿ ಸಿನಿಮಾದಿಂದ ದುಡಿದಂಥ ಹಣವನ್ನು ಸಿನಿಮಾದಲ್ಲೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು. ಅವರೇ ಹೇಳ್ಕೊಂಡ ಹಾಗೆ ಕತ್ರಿಗುಪ್ಪಿಯಲ್ಲಿ ಒಂದು ದೊಡ್ಡದಾದಂಥ ಮನೆಯನ್ನು ಕಟ್ಟಿಸಿದ್ರಂತೆ. ಎಂ ಪಿ ಪ್ರಕಾಶ್ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಬಿ ಡಿ ಎಸ್ ಸೈಟ್ ಕೊಟ್ಟಿರ್ತಾರೆ, ಆ ಸೈಟ್ನಲ್ಲಿ ಅವರು ದೊಡ್ಡದಾದಂಥ ಮನೆಯನ್ನು ಕಟ್ಟಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಒಂದು 7 ಸೈಟನ್ನು ಖರೀದಿ ಮಾಡಿದ್ರು. ಸಾಕಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ರು, ಜೀವನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ. ಆದರೆ ಸಿನಿಮಾ ನಿರ್ಮಾಣದ ಆ ಒಂದು ಆಸೆ ಅಥವಾ ಸಿನಿಮಾ ನಿರ್ಮಾಣ ಮಾಡಿ ನಾನೇನಾದರೂ ಮಾಡಬೇಕು ಎನ್ನುವಂಥ ಆ ನಿಲುವು ಒಂದು ರೀತಿಯಲ್ಲಿ ಇವರ ಬದುಕಿಗೆ ಪೆಟ್ಟು ಕೊಡ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಹುತೇಕ ಹಣವನ್ನು ಅಲ್ಲೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು. ಹೀಗಾಗಿ ಮನೆ ಕೂಡ ಮಾರಿದ್ರು, ಜೊತೆಗೆ ಆ 7 ಸೈಟನ್ನು ಬೇರೆ ಬೇರೆ ಕಡೆಗಳಲ್ಲಿ ಏನು ಖರೀದಿ ಮಾಡಿದ್ರು ಆ 7 ಸೈಟನ್ನು ಕೂಡ ಇವರು ಮಾರಾಟ ಮಾಡುವಂಥ ಪರಿಸ್ಥಿತಿ ಎದುರಾಯಿತು. ಕೊನೆಗೆ ಇದೀಗ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಇವರಿಗೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಟ್ಟಿದ್ದು ಅಂದರೆ ಅವರ ಮಗನ ಸಿನಿಮಾ ಆಗಿರುವಂಥ ಧಿಮಾಕು ಸಿನಿಮಾ. ಮಗನಿಗೋಸ್ಕರ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದರು. ನವೀನ್ ಕೃಷ್ಣ ಅವರ ಮಗ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಾರೆ. ನವೀನ್ ಕೃಷ್ಣ ಬಗ್ಗೆ ಒಂದು ಚೂರು ಹೇಳಿಬಿಡ್ತೀನಿ. ಅದ್ಭುತವಾದಂಥ ನಟ ನವೀನ್ ಕೃಷ್ಣ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಗಂಭೀರ ಪಾತ್ರಗಳನ್ನು ಮಾಡ್ತಾರೆ, ಅಷ್ಟೇ ಅಚ್ಚುಕಟ್ಟಾಗಿ ಹಾಸ್ಯ ಪಾತ್ರಗಳನ್ನು ಕೂಡ ನಿಭಾಯಿಸ್ತಾರೆ. ಈ ಕದಂಬ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ, ನೆನಪಿರಲಿ ಸಿನಿಮಾದಲ್ಲಾಗಿರಬಹುದು, ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಬಂದರು. ಅದಾದ ನಂತರ ಹೀರೋ ಆಗಿ ಧಿಮಾಕು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡ್ರು. ಆ ಸಿನಿಮಾದ ಹಾಡು ಜೊತೆಗೆ ಸಿನಿಮಾದ ಡೈಲಾಗ್ ಎಲ್ಲವೂ ಕೂಡ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸಿನಿಮಾವು ಕೂಡ ಆಗ ಬಹಳ ಚರ್ಚೆಯಲ್ಲಿತ್ತು. ಆದರೆ ಸಿನಿಮಾ ಮಾತ್ರ ಲಾಭವನ್ನು ತಂದು ಕೊಡಲಿಲ್ಲ. ಒಂದು ರೀತಿಯಲ್ಲಿ ನವೀನ್ ಕೃಷ್ಣ ಅವರಿಗೂ ಕೂಡ ಆ ಸಿನಿಮಾ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೊಡಲಿಲ್ಲ. ಮತ್ತೊಂದು ಕಡೆಯಿಂದ ಅವರ ತಂದೆಗೆ ಆ ಸಿನಿಮಾದಿಂದ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದು ಬಿಡುತ್ತೆ. ಯಾಕಂದರೆ ಆ ಸಿನಿಮಾಗೆ 2,67,00,000 ರೂಪಾಯಿ ಬಂಡವಾಳವನ್ನು ಹಾಕಿದ್ರಂತೆ. ಜೀ ಕನ್ನಡಗೆ 50,00,000 ರೂಪಾಯಿ ಸಿನಿಮಾವನ್ನು ಮಾರಿದ್ದು ಬಿಟ್ಟರೆ ಮತ್ತಾವ ಲಾಭವೂ ಕೂಡ ಆ ಸಿನಿಮಾದಿಂದ ಬಂದಿಲ್ಲ. ಹೀಗಾಗಿ ಹೆಚ್ಚು ಕಡಿಮೆ ಅದೊಂದು ಸಿನಿಮಾದಿಂದಲೇ ಶ್ರೀನಿವಾಸ್ ಮೂರ್ತಿ ಅವರು 2 ಕೋಟಿಯನ್ನು ಕಳ್ಕೊಳ್ಬೇಕಾಯಿತು. 2 ಕೋಟಿ ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ ಬಿಡಿ. ಅದಾದ ಬಳಿಕ ಆ ಸಾಲವನ್ನು ತೀರಿಸೋದಕ್ಕೆ ಸಾಕಷ್ಟು ವರ್ಷಗಳ ಕಾಲ ತೆಗೆದುಕೊಂಡ್ರಂತೆ ಶ್ರೀನಿವಾಸ್ ಮೂರ್ತಿ ಅವರು. ಈ ರೀತಿಯಾಗಿ ಅವರ ಬದುಕಿನಲ್ಲಿ ಪೆಟ್ಟನ್ನು ತಿಂದರು. ಇನ್ನು ನವೀನ್ ಕೃಷ್ಣ ವಿಚಾರಕ್ಕೆ ಬರೋದಾದರೆ ಧಿಮಾಕು ಸಿನಿಮಾ ಅಂತ ಬ್ರೇಕ್ ಕೊಡಲಿಲ್ಲ. ಆನಂತರವೂ ಕೂಡ ಒಂದಷ್ಟು ಸಿನಿಮಾಗಳನ್ನು ಮಾಡಿದರು, ಆದರೆ ಯಾವ ಸಿನಿಮಾವು ಕೂಡ ದೊಡ್ಡ ಮಟ್ಟಿಗೆ ಹೆಸರನ್ನು ತಂದು ಕೊಡಲಿಲ್ಲ. ಹಗ್ಗದ ಕೊನೆ ಎನ್ನುವಂಥ ಸಿನಿಮಾ ಮಾತ್ರ ಸ್ವಲ್ಪ ಮಟ್ಟಿಗೆ ಸದ್ದು ಮಾಡ್ತು. ಅದಾದ ಬಳಿಕ ಸಂಭಾಷಣೆಕಾರನಾಗಿ ಒಂದಷ್ಟು ಸಿನಿಮಾ ಸೀರಿಯಲ್ಗಳಲ್ಲೂ ಕೂಡ ಕೆಲಸ ಮಾಡಿದರು. ಒಂದಷ್ಟು ಸೀರಿಯಲ್ಗಳಿಗೆ ಆಕ್ಷನ್ ಕಟ್ ಕೂಡ ಹೇಳಿದರು. ಅದಾದ ಬಳಿಕ ಇದೀಗ ಭೂಮಿಗೆ ಬಂದ ಭಗವಂತ ಎನ್ನುವಂಥ ಸೀರಿಯಲ್ನಲ್ಲಿ ಒಂದು ಅದ್ಭುತವಾದಂಥ ಪಾತ್ರವನ್ನು ನವೀನ್ ಕೃಷ್ಣ ನಿಭಾಯಿಸ್ತಾ ಇದ್ದಾರೆ. ನನ್ನ ಒಂದು ಅಭಿಪ್ರಾಯ ಏನಂದರೆ, ಯಾವುದ್ಯಾವುದೋ ಕಲಾವಿದರನ್ನು ಯಾವುದ್ಯಾವುದೋ ರಾಜ್ಯಗಳಿಂದ ಕರ್ಕೊಂಡು ಬರೋ ಬದಲಾಗಿ ನಮ್ಮಲ್ಲಿರುವಂಥ ಇಂಥ ಅದ್ಭುತ ಕಲಾವಿದರಿಗೆ ಅವಕಾಶ ಕೊಟ್ಟರೆ ಕನ್ನಡಿಗರು ಬೆಳೆದ ಹಾಗಾಗತ್ತೆ, ಇವರು ಕೂಡ ಪಾತ್ರಕ್ಕೆ ನ್ಯಾಯವನ್ನು ತುಂಬುತ್ತಾರೆ. ಯಾಕಂದರೆ ಅದ್ಭುತವಾದಂಥ ನಟರು, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ಯಾಕೆ ಬೇರೆ ರಾಜ್ಯದ ಕಲಾವಿದರ ಬಗ್ಗೆ ಒಲವು ಅನ್ನೋದು ಮಾತ್ರ ಅರ್ಥ ಆಗೋದಿಲ್ಲ. ಇದು ಒಟ್ಟಾರೆಯಾಗಿ ಶ್ರೀನಿವಾಸ ಮೂರ್ತಿಯವರ ಬದುಕಿನ ಕತೆ. ಇದು ಒಂದಷ್ಟು ಜನರಿಗೆ ಎಚ್ಚರಿಕೆಯ ಪಾಠ ಆಗಲಿ ಎನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಯಾಕಂದರೆ ದುಡಿಮೆ ಮಾಡೋದು ಸುಲಭ, ಆದರೆ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟ. ಎಂಥ ಚಾಣಕ್ಯತೆ ಇರಲಿ ನಮ್ಮಲ್ಲಿ, ಎಂಥ ಚಾಕಚಕ್ಯತೆ ಇರಲಿ, ಯಾವಾಗಲೂ ಒಮ್ಮೆ ಕೈ ಜಾರಿ ಬಿಡ್ತೀವಿ ಅಥವಾ ಎಡವಿ ಬಿಡ್ತೀವಿ, ಆಗ ಬದುಕು ಬೇರೆ ಕಡೆಗೆ ಸಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆಯಾಗಿ ಶ್ರೀನಿವಾಸ ಮೂರ್ತಿಯವರಿಗೆ ಒಳ್ಳೆಯದಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ಧನ್ಯವಾದಗಳು ಬಂಧುಗಳೇ, ಇಲ್ಲಿವರೆಗೆ ಸ್ಟೋರಿ ನೋಡಿದ್ದಕ್ಕಾಗಿ.